ಬಂದಿದ್ ಕೂಡ ಈ ಸಿಂಧೂರ ಆಟದ ಒಂದು ಭಾಗ. ಬೇಗ ವಾಸಿಯಾಗುತ್ತೆ, ಯೋಚನೆ ಮಾಡಬೇಡ. ಏ ಅಲ್ಲಿ ನೋಡ್ರೆ, ಇಲ್ಲಿದ್ದಾಗ ಒಂದಿನೂ ಚೆನ್ನಾಗಿ ನೋಡ್ಕೊಳ್ಳೇ ಇಲ್ಲ. ಬೆಂಗಳೂರು ಕರ್ದ್ಬಿಟ್ಲ ಅಂತ ಇದ್ದಕ್ಕಿದ್ದಂಗೆ ಪ್ರೀತಿ ಹೆಚ್ಚಾಗ್ಬಿಡ್ದ? ಎಷ್ಟೇ ಆದ್ರೂ ಮಗಳು ಮಗಳೇ ಅಲ್ವಾ, ಅವ್ರ ಮನೇಲಿ ಫಂಕ್ಷನ್ ಇದೆಯಂತೆ, ಅದಕ್ಕೆ ತವರು ಮನೆಯವ್ರನ್ನ ಕರೆದಿದ್ದಾಳೆ. ನಾವೆಲ್ಲ ಹೋಗ್ತಾ ಇದೀವಿ, ಇದ್ರಿಂದ ನಿಮ್ಗೇನಾರು ತೊಂದರೆ ಆಗ್ತಿದ್ಯಾ? ಹೋಗ್ಲಿ ಬಿಡೆ, ಏನು ಕೋಪ ಮಾಡ್ಕೋತೀಯ? ಹೇಗೂ ಬೆಂಗಳೂರು ಹೋಗ್ತಾ ಇದೀಯಾ, ಅಲ್ಲಿ ನಮ್ಮ ತಂಗಿ ಮನೆ ಇದೆ, ಇದನ್ನ ಒಂದ್ ಸ್ವಲ್ಪ ತಿಳಿಸ್ಬಿಡ್ತೀಯ? ನಾವು ಹೋಗ್ತಾ ಇರೋದು ನಮ್ ಬೀಗರು ನಮ್ಗೆ ಅಂತ ಕಳ್ಸಿರೋ ಕಾರ್ನಲ್ಲಿ, ನಮ್ಮೂರಲ್ಲಿ ಓಡಾಡತ್ತಲ್ಲ ಡಕೋಟಾ ಎಕ್ಸ್ಪ್ರೆಸ್, ಅದ್ರಲ್ಲ ಪುಕ್ಸಿಟ್ಟ ಕೆಲ್ಸ ಅಂದ್ರೆ ಎಲ್ರು ಬಂದ್ಬಿಡ್ತಿರಲ್ಲ. ತಾವೆಲ್ಲ ಇನ್ನು ಹೊರಡ್ತೀರಾ? ಹೊರಡಿ ಅಂದೆ. ಬಂದ್ರೆ ಇವಳ ಹತ್ರ ಅಂತ ಮಾತು, ದಿನಪರ ತರ ನಾಕಾಡ್ತಾಳೆ. ಬಂದು ಬಿಟ್ರು. ಮಮ್ಮೀಸ್, ಹೌ ಇಸ್ ಐ ಲುಕ್ಕಿಂಗ್? ಶೈಲು ಪುಟ್ಟ, ಇದೆಲ್ಲ ನಿನ್ಗೆ ಎಲ್ಲಿಂದ ನಮಗ್ ಬಂತು? ನ್ಯೂಲಿ ಪರ್ಚೇಸ್. ಯಾಕಮ್ಮ ಇದನ್ನೆಲ್ಲ ತಗೊಳೋದಿಕ್ಕೆ ಹೋದೆ? ಬೆಂಗಳೂರಿಗೆ ಹೋದ್ಮೇಲೆ ಶಾರದಕ್ಕನೆ ನಿಂಗೆ ಇದನ್ನೆಲ್ಲ ತಗೊಡ್ತಿದ್ಲು. ಸುಮ್ಮನೆ ದುಡ್ಡು ದಂಡ ಮಾಡಿದೆ ನೋಡು. ಹೌದಾ ಮಮ್ಮಿ? ಹೋಗ್ಲಿ ಬಿಡು, ಆಗ ನಂಗೆಲ್ಲ ಎರಡೆಡಾಗತ್ತೆ. ಅಯ್ಯೋ, ನಿನ್ಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ ನೋಡು. ಯಾರು ನೀವು? ಪಾಠ ಮಾಡಬಾರ್ದು ಮಗಳೇ. ಕಾಯಿಲೆ ಪಾಪ ಮಗು ಕಾಯಿಲೆ ಅಲ್ವಾ, ಆಸೆ ಪಡ್ತಾ ಇತ್ತು ಅದಕ್ಕೆ. ಇರ್ಲಿ ಬಿಡು ಹೇಮಾ, ಎಲ್ಲ ಸರಿ ಹೋಗುತ್ತೆ, ನೀನೇನು ಯೋಚನೆ ಮಾಡಬೇಡ. ಸರಿ ಆಗುತ್ತೆ, ಬೆಂಗಳೂರಿಗೆ ಹೋದ್ಮೇಲೆ ಎಲ್ಲ ಸರಿಗಾಗುತ್ತೆ. ಅಲ್ಲಿದೆ ನಿಮಗೆ ನಿಮ್ಮ ಮಗಳಿಗೆ ಮಾರಿ ಹಬ್ಬ. ಶಾರದ, ಆರ್ತಿಗೆಲ್ಲ ತಯಾರಿ ಮಾಡ್ಕೊಂಡೆ ಅಮ್ಮ? ಶಾರದ, ಕಾರ್ತಿಕ್ ಮಾಸದ ಆರಂಭದ ಪೂಜೆ ನಿನ್ನಿಂದಾನೇ ಶುರುವಾಗಲಿ. ನೀನೇ ಆರತಿ ಮೇಡಮ್. ಮನೆ ಸೊಸೆ ಪೂಜೆ ಮಾಡೋದು ಕ್ರಮ ನಮ್ಮ.
ಬೇಡ ಅತ್ತೆ, ಇಷ್ಟು ವರ್ಷ ಪೂಜೆ ಶುರು ಮಾಡಿದ್ದು ಸಿಂಧೂರಕ್ಕ ಮಹೇಂದ್ರಣ್ಣ ಅಲ್ವಾ, ಈ ವರ್ಷನೂ ಅವರೇ ಮಾಡಲಿ. ಅವ್ರ ಪೂಜೆ ಮಾಡೋದ್ರಿಂದ ಮನೆಗೆ ಒಳ್ಳೇದಾಗಿದೆ, ಅದನ್ನ ಮುರಿಯೋದಕ್ಕೆ ನನಗಿಷ್ಟ ಇಲ್ಲ. ಅಕ್ಕ ತಗೊಳ್ಳಿ, ನೀವೇ ಆರತಿ ಮಾಡಿ. ಆದಷ್ಟು ಬೇಗ ಆಚೆ ಹಾಕೋದಕ್ಕೆ ಶಕ್ತಿ ಕೊಡು ದೇವ್ರೆ. ನಾನು ಅವಳನ್ನ ಹೊರಗೆ ಕಳಿಸ್ಲೇಬೇಕು. ನನಗೋಸ್ಕರ ನಾನು ಏನೂ ಕೇಳಲ್ಲ. ಮಾವ ಇದ್ದಾಗ ಈ ಮನೆ ಹೇಗಿತ್ತೋ ಹಾಗೆ ಎಲ್ಲರೂ ಒಂದಾಗಿ ಬಾಳೋ ಜೇನುಗೂಡಾಗಿ ಉಳಿಬೇಕು. ಹಾಗೆ ಮಾಡೋ ಶಕ್ತಿ ನನಗೆ ಕೊಡು ತಾಯಿ. ಅಕ್ಕ ನಿಮ್ಗೊಂದು ಮಾತು ಹೇಳಬೇಕಿತ್ತು. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಅಮ್ಮ ಬಂದಾಗ ದಯವಿಟ್ಟು ನನ್ನ ಮೇಲೆ ಸಿಟ್ಟು ಮಾಡ್ಕೋಬೇಡಿ. ನನ್ನ ಕಂಡ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತ ಅಮ್ಮಂಗೆ ಗೊತ್ತಾದರೆ ಅವ್ರು ತುಂಬ ಬೇಜಾರು ಮಾಡ್ಕೊತಾರೆ ಅಕ್ಕ. ಅದು ಅಲ್ಲದೆ ನಮ್ಮನೆ ಮಾತೆ ಹೊರಗ್ನವ್ರು ಗೊತ್ತಾಗೋದು ಚೆನ್ನಾಗಿರಲ್ಲ ಅಲ್ವಾ ಅಕ್ಕ? ಶೈಲು ಬರ್ಲಿಲ್ವಾ? ಮಮ್ಮಿ ಮತ್ತೆ ಎಲ್ಲಮ್ಮ ಬಿದ್ದೆ ಶೈಲು ಪುಟ್ಟ? ಕಾರಿಂದ ಇಳಿತಿದ್ದಂಗೆ ಜಾರ್ ಬಿದ್ಬಿಟ್ಟೆ. ಹೋಗ್ಲಿ ಬಿಡು, ಮನೆ ನೋಡೋ ಮನೆ. ಶಾರಿ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ. ನೂರು ಕಾಲ ಸುಖವಾಗಿರೋ ಮಗಳೇ ನೀನು. ನಿನ್ ಕಷ್ಟ ತೀರ್ತಲ್ಲ ಅದೇ ನನಗೆ ಸಂತೋಷ. ನೀನ್ ಯಾವಾಗ್ಲೂ ಸುಖವಾಗಿರು. ಇಷ್ಟು ವರ್ಷ ಕಷ್ಟಪಟ್ಟಿರಬೇಕು. ಸಾತ್ಕಾಯ್ತು ಕಣೆ, ಸಾತ್ಕಾಯ್ತು. ಚಿಕ್ಕಮ್ಮ ಆಶೀರ್ವಾದ ಮಾಡಿ. ಶೈಲು ಹೇಗಿದೆಯೇ? ಅಮ್ಮ ಚಿಕ್ಕಮ್ಮ ಒಳಗೆ ಬನ್ನಿ. ಶೈಲು ನೀನು ಬಾರೆ, ನಿಂತ್ಕೊಡಿ. ಚಂದನ, ಬೀಗರ್ ಮನೆಯವರು ಮೊದಲನೇ ಸಲ ನಮ್ಮ ಮನೆಗೆ ಬರ್ತಿದ್ದಾರೆ. ಆರತಿ ಮಾಡಿ ಒಳಗೆ ಕರ್ಕೊಂಡು, ಅದು ನಮ್ಮನೆ ಸಂಪ್ರದಾಯ. ಅಕ್ಕ
ಅದು ಹೇಳ್ದಷ್ಟು ಮಾಡು, ಹೋಗು ಆರತಿ ಮಾಡು. ಮೊದಲನೇ ಸಲ ನಮ್ಮ ಮನೆಗೆ ಬರ್ತಾ ಇದ್ದೀರಾ, ಎಲ್ಲ ಸಾಂಗವಾಗಿ ನಡಿಬೇಕು. ನಮ್ಮ ಮನೆಯಲ್ಲಿ ಶಾಸ್ತ್ರ ಸಂಪ್ರದಾಯ ಜಾಸ್ತಿ. ಶಾರದಾ, ನಿಮ್ಮಮ್ಮನ ಒಳಗೆ ಕರ್ಕೊಂಡು ಹೋಗಿ ಮನೆ ತೋರ್ಸಮ್ಮ. ಅದು ಮಕ್ಕಳಿಗೆ ಅಂತ ಲಾಡು ಮಾಡ್ಕೊಂಬಂದಿದ್ದೀನಿ, ನಮ್ಮನೆಯಲ್ಲೇ ಮಾಡಿದ್ದು. ಇರಲಿ ಇರಲಿ, ಇಟ್ಕೊಳ್ಳಿ, ಆಮೇಲೆ ಕೊಡೋರಂತೆ. ಮೊದಲು ಹೋಗಿ ರೆಸ್ಟ್ ತಗೊಳ್ಳಿ. ಸರಿ ಶಾರದಾ, ಎಲ್ರಿಗೂ ಅವ್ರವ್ರ ರೂಮ್ ತೋರ್ಸಮ್ಮ, ಹೋಗು. ಬನ್ನಿ. ಅಕ್ಕ, ಒಂದು ತಿಂಗಳಲ್ಲಿ ಶಾರದನ್ನ ಈ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ಹೇಳ್ತೀನಿ. ಅವ್ರ ತಾಯಿ ನಮ್ಮ ಮನೆಗೆ ಬಂದ್ರೆ ಆರತಿ ಎತ್ತಿ ಸ್ವಾಗತ ಮಾಡ್ತೀನಿ. ನಂಗೆ ಯಾಕೋ ಇದೊಂದು ಅರ್ಥನೇ ಆಗ್ತಾ ಇಲ್ಲ. ಸ್ವಲ್ಪ ದಿನ ಆದ್ಮೇಲೆ ಭಾವ ಮತ್ತೆ ಚಿಕ್ಕಮ್ಮ ತಾವಾಗೆ ಶಾರದನ್ನ ಈ ಮನೆಯಿಂದ ಹೊರಗೆ ಹಾಕೋ ಹಾಗೆ ಮಾಡ್ತೀನಿ ಅಂತ ಹೇಳಿದ್ದೆ. ಏನಾಯ್ತು ನಿಮ್ ಪ್ಲಾನು? ಮಹಿಮಕ್ಕ, ನಂಗೆ ಅನ್ಸುತ್ತೆ ಬರ್ತಾ ಬರ್ತಾ ಅಕ್ಕನೂ ಭಾವಂತರ ಶಾರದನ್ನ ಇಷ್ಟಪಡಕ್ ಶುರು ಮಾಡ್ತಾಳೆ ಅಂತ. ಯಾವಾಗ್ಲೂ ಒಂದೇ ತರ ಆಟ ಆಡ್ತಿದ್ರೆ ಜೊತೆಲಿರೋ ಆಟಗಾರನ್ಗೆ ಬೋರ್ ಆಗೋಗುತ್ತೆ. ಪಾಪ ಈ ಮನೆ ಸೊಸೆ ಮೊದಲನೇ ಸರಿ ನನ್ನ ಹತ್ರ ಬಂದು ಒಂದ್ ಸಹಾಯ ಕೇಳಿದಾಳೆ. ಇಲ್ಲ ಅನ್ನಕ್ಕಾಗ, ಅವಳ ತಾಯಿ ಮುಂದೆ ನಾನು ಒಳ್ಳೆಯವಳ ತರ ನಡ್ಕೋಬೇಕು. ತಾಯಿ ಮಗಳಿಗೆ ಇಬ್ಬರಿಗೆ ನನ್ನ ಮೇಲೆ ವಿಶ್ವಾಸ ಬರೋ ಹಾಗೆ ಮಾಡಬೇಕು. ಆಮೇಲೆ ನನ್ನ ಆಟ ಶುರು ಮಾಡ್ತೀನಿ. ಆಗ ನನ್ನ ಮೇಲೆ ಯಾರಿಗೂ ಸಂಶಯ ಬರಲ್ಲ. ಬಲಿ ಕೊಡಕ್ಕೆ ಕುರಿನ ಮೇಯಿಸ್ತಾ ಇದ್ದೀನಿ ಅಂತ ಅವಳಿಗೆ ಹೇಗೆ ಗೊತ್ತಾಗ್ಬೇಕು? ಪಾಪ ಶಾರದ, ಅವಳು ಈ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಕಲ್ಪನೆ ಕೂಡ ಅವಳಿಗಿಲ್ಲ. ಯಾಕೆ ಹಾಗೆ ನೋಡ್ತಾ ಇದೆಯಾ? ನಿಮ್ಮಮ್ಮನ ನೀನು ಯಾವತ್ತೂ ನೋಡೇ ಇಲ್ವಾ? ನೋಡಿದ್ದೀನಿ, ನೋಡ್ತಾನೆ ಇರ್ತೀನಿ. ದಿನಾಗ್ಲೂ ಕನ್ಸಲ್ಲಿ ಬರ್ತೀಯಲ್ಲ, ಆಗ್ಲೂ ನೋಡ್ತೀನಿ. ನನಗಂತೂ ಇಲ್ಲಿಗೆ ಬರೋ ತನಕ ನಿನ್ನನ್ನು ನೋಡ್ತೀನಿ, ನಿನ್ನ ಎದುರಿಗೆ ಕೂತು ಮಾತಾಡ್ತೀನಿ ಅಂತ ನಂಬಿಕೆನೆ ಇರಲಿಲ್ಲ ಕಣೆ. ಇದೆಲ್ಲ ಸಾಧ್ಯ ಆಗಿದ್ದು ಮಹೇಂದ್ರಣ್ಣನಿಂದಾಗಿ. ಅಮ್ಮ, ನಿನ್ನ ಇಲ್ಲಿ ಕರ್ಸು ಅಂತ ಹೇಳಿದ್ದು ಅವರೇ. ಅವ್ರಿಗೆ ಮನೆಗೆ ಬಂದಾಗಿಂದ ಈ ಮನೆ ವಾತಾವರಣ ತುಂಬ ಸುಧಾರಿಸಿದೆ. ನನಗಂತೂ ಈ ಕಷ್ಟ ಅಂತಲೇ ಅನ್ನಿಸ್ತಿಲ್ಲ. ನಿಜ ಅಮ್ಮ, ನನಗೂ ಹಾಗೆ ಅನ್ನಿಸ್ತು. ಶಾರಿ, ನಿನಗೆ ಈಗ ಈ ಮನೇಲಿ ಯಾರೂ ಕಷ್ಟ ಕೊಡ್ತಾ ಇಲ್ಲ ತಾನೆ? ಅಲ್ಲ, ನನಗೆ ಬೇಜಾರಾಗುತ್ತೆ ಅಂತ ಮುಚ್ಚಿಟ್ಕೋಬೇಡ. ಇಲ್ಲ ಅಮ್ಮ, ಅಂಥದ್ದೇನೂ ಇಲ್ಲ. ನನಗೆ ಗೊತ್ತು ಮಗಳೇ, ನಾನವತ್ತು ಫೋನ್ ಮಾಡಿದಾಗ ಆ ಸಿಂಧೂರ ರಾಕ್ಷಸಿ ಥರ ಮಾತಾಡ್ತಾ ಇದ್ಲು. ಅದೇ ಇವತ್ತು ಆರತಿ ಮಾಡ್ತೀನಿ ನನ್ನ ಒಳಗೆ ಕರ್ಕೊಂಡ್ಲಲ್ಲ, ಅವಳೇನ ಇವಳು ಅನ್ಸ್ಬಿಡ್ತು ನನಗೆ. ಮಹೇಂದ್ರಣ್ಣ ಬಂದ್ಮೇಲೆ ಎಲ್ಲ ಸರಿ ಹೋಗಿದೆ. ಇನ್ಮೇಲಿಂದ ಆ ಥರ ಏನೂ ಆಗೋದಿಲ್ಲ ಅಮ್ಮ. ಇಲ್ಲಿರೋರೆಲ್ಲ ಒಳ್ಳೆಯವರೇ. ಹೌದೌದು, ನಿನಗೆಲ್ಲರೂ ಒಳ್ಳೆಯವ್ರೆ ಅಮ್ಮ. ಯಾವತ್ತಾದರೂ ಯಾರನ್ನಾದ್ರೂ ನೀನು ಕೆಟ್ಟವರು ಅಂದಿದ್ಯಾ? ಇಲ್ವಲ್ಲ. ಒಳ್ಳೆ ಹುಡುಗಿ. ಹಾಂ.
ತಗೊಂಡಿದ್ದೀನಿ. ನೀವು ಇದನ್ನ ನಮಗೋಸ್ಕರ ತಂದಿದ್ದಾನೆ. ನನಗೆ ಲಾಡು ಅಂದ್ರೆ ತುಂಬಾ ಇಷ್ಟ, ಮಿಸ್ಟರ್ ಇಂಡಿಯಾಗೂ ಇಷ್ಟೇ. ನಾವಿದ್ನ ತಿಂತೀವಿ ಆಯ್ತಾ? ಅಳಿಂದ್ರೆ ಇದು ನಿಮಗೋಸ್ಕರ ಅಂತಾನೆ ಮಾಡ್ತಂದಿದ್ದು, ತಿನ್ನಿ. ನನ್ನ ಹೆಸರು ಅಳಿಯಂದ್ರು ಅಲ್ಲ, ಮನೋಹರ್. ಅಷ್ಟು ಗೊತ್ತಿಲ್ಲ ಯಾಕೆ ನೀವ್ ಯಾವಾಗ್ಲೂ ನನ್ನ ಅಳಿಯಂದ್ರೆ ಅಳಿಯಂದ್ರೆ ಅಂತ ಕರಿತೀರಾ? ಇನ್ಮೇಲೆ ಹಾಗೆಲ್ಲ ಕರಿಬೇಡಿ, ಓಕೆನಾ? ಬಾಯ್, ನಾವು ಬರ್ತೀವಿ. ಸೂರಜ್ ಬಾಯ್ ಅಂತ ಹೇಳು. ಬಾಯ್ ಬಾಯ್ ಬಾಯ್. ಸರಿ, ಏನಮ್ಮ ಇದೆಲ್ಲ? ಯೋಚನೆ ಮಾಡಬೇಡ ಅಮ್ಮ, ನನ್ನ ತಾಯಿ ಮೂಕಾಂಬಿಕೆನ ನಂಬಿದ್ದೀನಿ. ಅವ್ರು ಏನ್ ಮಾಡ್ಬೇಕು ಅದ್ ಮಾಡ್ತಾಳೆ, ಎಲ್ಲ ಸರಿ ಹೋಗುತ್ತೆ. ನನ್ ಮಗಳು ಅನುಭವಿಸ್ಬೇಕಾಗಿದ್ದು ಸುಖ ಸಂತೋಷನೆಲ್ಲ ಆ ದರಿದ್ರು ಶಾರದ ಅನುಭವಿಸ್ತಿದ್ದಾಳಲ್ಲ, ಹೊಡ್ಕೋಬೇಕು ನಮ್ಮ ಮನೆ ಬಾರಿಕೆ. ಏನ್ ಮನೆ ಅಂತೀರಾ? ಇಡೀ ದಿನ ಸುತ್ತಿದ್ರು ಮನೆ ಮುಗಿಯೋದೇ ಇಲ್ಲ ರೀ. ನೋಡೋದಕ್ಕೆ ಎರಡ್ ಕಣ್ಣು ಸಾಲದು, ಕೂತ್ ತಿಂದ್ರು ಏಳ್ ಜನ್ಮ ಸಾಕಾಗಲ್ಲ ರೀ. ಉರಿಯೋ ಬೆಂಕಿಗೆ ತುಪ್ಪ ಯಾಕೆ ಸುರಿತಿದೀಯಾ? ಆ ಮನೆ ಹೆಂಗಿದ್ರೆ ನನಗೇನು, ಅದರಿಂದ ನನಗೇನು ಲಾಭ ಇಲ್ಲ. ಸರಿ, ಈಗ ಶೈಲು ಏನ್ ಮಾಡ್ತಿದ್ದಾಳೆ? ಇಲ್ಲೇ ಮನೇಲೆ ತಿನ್ನಕ್ಕೇನಾದ್ರೂ ತರ್ತೀನಿ ಮಮ್ಮಿ ಅಂತ ಅರ್ಧ ಗಂಟೆ ಆಯ್ತು ಹೋಗಿ, ಇನ್ನೂ ಬಂದಿಲ್ಲ. ಯಾಕೆಂದ್ರೆ ಮನೆ ಅಷ್ಟು ದೊಡ್ಡದಾಗಿದೆ. ಲೇ, ನೀನು ಮನೆ ನೋಡೋ ಸಡಗರ ಮುಗಿದಿದ್ರೆ ಮೊದಲು ಅಲ್ಲಿ ಹೋಗಿರೋ ಕೆಲಸದ ಕಡೆ ಗಮನ ಕೊಡಿ. ಇದನ್ನ ನೀವು ನನ್ಗೆ ಹೇಳ್ಬೇಕಾ? ನಾನು ಇಲ್ಲಿಗೆ ಬಂದಿರೋದೆ ನನ್ನ ಮಗಳಿಗೆ ಒಬ್ಬ ರಾಜ್ಕುಮಾರನ್ ನೋಡ್ಬೇಕು ಅಂತ. ಏ ಅಲ್ವೇ ಹೇಮ, ನನ್ನ ಅಲ್ಲಿ ಕರ್ಕೊಂಡೋಗಕ್ಕೆ ಆಗ್ತಿರಲ್ವಾ? ಮನೇಲಿ ಒಬ್ಬನೇ ಇರಕ್ಕೆ ಬಹಳ ಬೇಜಾರಾಗ್ತಿದೆ ಕಣೆ. ನಿಮ್ ಯೋಗ್ಯತೆ ಇಷ್ಟೇ ಅಂತ ಗೊತ್ತಿತ್ತು ನನ್ಗೆ. ನಿಮ್ಮನ್ನು ಕರ್ಕೊಂಡ್ ಬಂದಿದ್ರೆ ಅಲ್ಲಿ ಮನೆ ಕಾಯೋರು ಯಾರು? ಏನಿದೆ ಅಂತ ಕಾಯ್ಬೇಕಾ ಇಲ್ಲಿ? ಈ ದ್ವಾಪರ ಯುಗದ ಇದೊಂದು ಮನೆ ಬಿಟ್ರೆ ಇನ್ನೇನಿದೆ ಇಲ್ಲಿ? ಅಲ್ಲಿ ನಿಮ್ಮ ಅಣ್ಣನ ಮಗಳು ಒಡವೆ ಎಲ್ಲ ಹಾಗೆ ಇದೆ ಅನ್ನೋದನ್ನ ಮರ್ತು ಬಿಟ್ರೇನು? ಅದನ್ ಕಾಯೋದು ಯಾರು? ಇಲ್ಲಿಗೆ ಬರ್ತಾರಂತ ಇಲ್ಲಿಗೆ ಅದನ್ನ ಕಾಯ್ಕೊಂಡು ತೆಪ್ಪ ಗಲ್ಲೆ ಬಿದ್ದೀರಿ. ನೀವಿಬ್ರು ಸೇರಿ ನನ್ ಮೋಸ ಮಾಡಿದ್ರಲ್ಲ, ಈ ಹರ್ಷಂ ತಲೆ ಕಟ್ರೆ ನೀವ್ ಇಡೀ ಮನೆ ಸ್ಮಶಾನ ಆಗುತ್ತೆ ಅಂತ ಹೋಗಿ ನಿನ್ನ ಹೆಗ್ರದಂತ ಹೆಂಡತಿ ಕೇಳು. ಈಗ ನಿನ್ಗೆ ಏನ್ ಬೇಕು? ಏನ್ ಬೇಕು? ನಾನೇನ್ ಮಾಡಿದ್ದೀನಿ? ಏನ್ ಮಾಡಿದ್ದೀನಿ? ಹೇ, ನಿನ್ನ ಹೆಂಡತಿ ಶಾರದ ನನಗ ಮಾಡ್ತೀನಂತ ಮಾತು ಕೊಟ್ಟು ಮಂತ್ರ ಹಾಕದಂಗ ಮಾಯ ಆಗಿದ್ದಾಳೆ. ಎಲ್ಲ ಹೋಗಿದ್ದಾಳೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ನೋಡ್ತಾ ಇರು ಈ ಹರ್ಷ ಏನ್ ಮಾಡ್ತಾನೆ ಅಂತ. ಇದ್ದ ನೀನ್ ಇಬ್ಬರಿಗೂ ಹಬ್ಬ.